ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಶುಭ ಸಂಜೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ, ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ವಿಡಿಯೋ ಅಂತ ಏನಿರಲ್ಲ. ಇವತ್ತಂತೂ ಸುಮಾರು ಪ್ರಶ್ನೆಗಳವೆ. ಅದರಲ್ಲಿ ಒಂದು ಸ್ವಲ್ಪ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಫುಲ್ ವಿಡಿಯೋದಲ್ಲಿ ಉತ್ತರ ಕೊಟ್ಟಿರ್ತೀನಿ. ನಿಮ್ಮ ಪ್ರಶ್ನೆಗಳು ಇರ್ಬೋದು, ನೋಡಿ ಫುಲ್ ವಿಡಿಯೋ ನೋಡಿ. ನಿಮ್ಮ ಪ್ರಶ್ನೆ ಸಿಕ್ಕರೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂದ್ಕೊಂಡಿರ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ವಿಷಯ ಹೇಳಲೇಬೇಕು. ಅದು ಯಾಕೋ ನಮಗೆ ಪ್ರತಿ ಸಲನೂ ಈ ಥರ ಆಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ಒಂದು ವಿಡಿಯೋ ಹೇಳ್ಬಿಡೋಣ. ಲಾಸ್ಟ್ ವಿಡಿಯೋದಲ್ಲಿ ನಾಗರಾಜ್ ಸ್ವಾಮಿ ಅಂತೇಳಿ ಒಬ್ಬರು ಮೆಸೇಜ್ ಹಾಕಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ಸುಳ್ಳು ಹೇಳಬೇಡ, ಎಲ್ಲ ಸುಳ್ಳು ಹೇಳಬೇಡ, ಗಾಟ್ ವರ್ಕ್ ಪೆಂಡಿಂಗ್ ಅಂತ ಹಾಕಿದ್ದಾರೆ. ಅದು ಪ್ರಶ್ನೆಗೆ ನನಗೆ ಅದು ಪ್ರಶ್ನೆನೇ ಅರ್ಥ ಆಗ್ತಿಲ್ಲ ನನಗೆ. ಏನಂದರೆ ಸುಳ್ಳು ಹೇಳಬೇಡ, ಗಾಟ್ ವರ್ಕ್ ಪೆಂಡಿಂಗ್ ಅಂತ ಐತೆ. ಅದು ಏನು ಎತ್ತ ಅಂತ ಗೊತ್ತಿಲ್ಲ. ನನ್ನ ಅನಿಸಿಕೆ ಏನು ಅನ್ಕೊಂಡಿರ್ಬೋದಪ್ಪ ಅಂದರೆ, ಲಾಸ್ಟ್ ವಿಡಿಯೋ ನಾನು ಮೈಸೂರು ಬರೋ ಇದರಲ್ಲಿ ಮೈಸೂರು ಗೋವಾದಿಂದ ಮೈಸೂರು ಬರೋ ಇದರಲ್ಲಿ ಘಾಟ್ ಸೆಕ್ಷನ್ ರೋಡು ಪೆಂಡಿಂಗಲ್ಲಿತ್ತು, ಕೆಲಸ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ನಮ್ಮ ಗುಂಡ್ಯಾದಿಂದ ಆ ಕಡೆ ಬಿ ಸಿ ರೋಡ್ ಕಂಪ್ಲೀಟ್ ಆಗ್ತಾಯಿತ್ತೆ, ಮತ್ತು ಈ ಕಡೆ ಸಕಲೇಶ್ಪುರದವರೆಗೂ ಕಂಪ್ಲೀಟ್ ಆಗೈತೆ ಅಂತೇಳಿ ಒಂದು ವಿಡಿಯೋ ಹಾಕಿದ್ದೆ ರೋಡ್ ಬಗ್ಗೆ. ಅದರಲ್ಲಿ ಘಾಟ್ ವರ್ಕ್ ಪೆಂಡಿಂಗ್ ಅಂತ ಹೇಳಿ ಹಾಕಿದ್ದಾರೆ. ಸುಳ್ಳು ಹೇಳಬೇಡ, ಘಾಟ್ ವರ್ಕ್ ಪೆಂಡಿಂಗು. ನನಗೆ ಇದು ಪ್ರಶ್ನೆನೇ ಅರ್ಥ ಆಗ್ತಿಲ್ಲ. ನಿಮ್ಗೆ ಏನಾರು ಅರ್ಥ ಆದರೆ ಕಮೆಂಟ್ಸ್ ಹಾಕಿ ನೋಡೋಣ. ನನಗೇನೋ ಒಂದು ತಿಳಿದ ಮಟ್ಟಿಗೆ ನಾನು ಹೇಳ್ತೀನಿ. ಇದಲ್ದೇ ಇದಕ್ಕೆ ಅಂತ ಒಬ್ಬ ಮಹಾನುಭವ ಒಬ್ಬರವರೇ ಸುಮಾರು ವಿಡಿಯೋದಿಂದ ನನ್ನ ವಿಡಿಯೋಗೆ ಕಾಲು ಎಳ್ಕೊಂಬರೋದ್ರಲ್ಲಿ ಅವರೊಬ್ಬರೇ, ಬೇರೆ ಯಾರೂ ಅಲ್ಲ. ಹುಬ್ಳಿ ವಿಡಿಯೋದಲ್ಲಿ ಹುಬ್ಳಿಯಲ್ಲಿ ಹಂಗಿಲ್ಲ ಹಿಂಗಿಲ್ಲ ಅಂದ್ಕೊಂಡು ಹೇಳ್ಕೊಂಡು ಬಂದರು ಒಬ್ಬನೇ. ನನ್ನ ಇದರಲ್ಲಿ ಯೂಟ್ಯೂಬಲ್ಲಿ ಏನಾಗುತ್ತೆ, ಬ್ಲ್ಯಾಕ್ ಮಾಡೋ ಆಪ್ಷನ್ ಇಲ್ಲ. ಇದ್ದಿದ್ರೆ ಬ್ಲ್ಯಾಕ್ ಮಾಡಿಬಿಟ್ಬಿಡ್ತಿದ್ದೆ, ಸುಮ್ಮನೆ ಯಾಕೆ ಇವು ಅಂತ. ಸುಮಾರು ಪ್ರಶ್ನೆಗಳಿಗೆ ನಾನು ಏನು ಮಾಡಿದೆ, ಅವ್ರನ್ನ ಇಗ್ನೋರ್ ಮಾಡ್ಕೊಂಬಂದೆ. ಅವ್ರಿಗೆ ಏನು ಹೇಳ್ದೇ ರಿಪ್ಲೈ ಮಾಡಿದೆ, ಇಗ್ನೋರ್ ಮಾಡ್ಕೊಂಡು ಮತ್ತೆ ಅದನ್ನೇ ಕಾಲು ಕೇರ್ಕೊಂಡು ಬರ್ತಾನೆ ಅವರೇ. ಯಾವುದೋ ರೆಡ್ಡಿ ಸಿ ಎಮ್ ಅಂತ ಏನೋ ಐತೆ ಅವ್ರದ್ದು ಐ ಡಿ, ಮೆನ್ಷನ್ ಮಾಡ್ತೀನಿ ನೋಡಿ, ರೆಡ್ಡಿ ಸಿ ಎಮ್ ಅಂತೇಳಿ ಅವ್ರದ್ದು. ಈ ನಾಗರಾಜಸ್ವಾಮಿ ಇದಕ್ಕೆ ನೋಡಿ, ಏ ತಗಡೆ ಸುಳ್ಳು ಹೇಳ್ತಿದ್ಯಾ ಅಂತ ಕಮೆಂಟ್ಸ್ ಹಾಕೋರು ನೋಡು ಅಂತೇಳಿ ಮೆಸೇಜ್ ಹಾಕೋರು. ಇವ್ರು ಇದಕ್ಕೆ ನನ್ನ ಕಾಲು ಎಳೆಯಕ್ಕಂತಾನೆ ಕಾಯ್ತಾ ಇರ್ತಾರೆ. ಇವರು ಯಾರು, ಇವರು ರೆಡ್ಡಿ ಸಿ ಎಮ್ ಅವರು. ಅದು ಪ್ರಶ್ನೆ ಅವ್ರು ಏನು ಹಾಕವ್ರೆ, ಇವ್ರು ಏನು ಮಾಡವ್ರೆ, ಒಂದೂ ಅರ್ಥ ಇಲ್ಲ ಇವ ಅಂತ ಗೊತ್ತಿಲ್ಲ. ಈ ನಾಗರಾಜಸ್ವಾಮಿಯವರು ನೆಕ್ಸ್ಟ್ ವಿಡಿಯೋ ನೋಡಿದ್ರೆ ನನಗೆ ಮೆಸೇಜಲ್ಲಿ ಫುಲ್ ಡೀಟೇಲ್ ಆಗಿ ಹೇಳಿ, ಒಂದು ಸ್ವಲ್ಪ ಆದರೂ ಡೀಟೇಲ್ ಆಗಿ ಹೇಳಿ. ನಾನು ಏನು ಪೆಂಡಿಂಗ್ ಐತೆ, ಏನು ವರ್ಕ್ ಪೆಂಡಿಂಗ್ ಐತೆ ಅಂತ ಅರ್ಥ ಆಗ್ತಿಲ್ಲ. ಇರೋದೆಲ್ಲ ಹೇಳಿದ್ದೀನಿ, ಗುಂಡ್ಯಾದಿಂದ ಬಿ ಸಿ ರೋಡ್ವರೆಗೂ ರೋಡು ಕೆಲಸ ಮಾಡ್ತಾವ್ರೆ. ಸ್ವಲ್ಪ ಒಂದು 10-15 ಬ್ರಿಡ್ಜ್ಗಳು ಪೆಂಡಿಂಗ್ ಅವೆ, ಇನ್ನು ಕಂಪ್ಲೀಟ್ ಆಗಿಲ್ಲ ಅಷ್ಟೇ. ಮತ್ತು ಸಕಲೇಶ್ಪುರದವರೆಗೂ ರೋಡ್ ಕಂಪ್ಲೀಟ್ ಆಗೈತೆ. ಸಕಲೇಶ್ವರ ಬೈಪಾಸ್ ಓಪನ್ ಆಗೈತೆ, ರೋಡ್ ಕಂಪ್ಲೀಟ್ ಆಗೈತೆ. ಸಕಲೇಶ್ಪುರದ ಆ ಕಡೆ ಒಂದು ಸ್ವಲ್ಪ ಕೆಲಸ ಮಾಡಿದ್ರೆ ಪೆಂಡಿಂಗ್ ಇಟ್ಟವ್ರೆ. ಘಾಟಲ್ಲಂತೂ ಯಾವುದೇ ಥರದ ಕೆಲಸ ಶುರು ಮಾಡಿಲ್ಲ. ಈ ರೋಡೆಲ್ಲ ಕಂಪ್ಲೀಟ್ ಆಗೋವರೆಗೂ ಘಾಟಲ್ಲಿ ಕೆಲಸ ಶುರು ಮಾಡಲ್ಲ. ಇದು ಆ ಕಡೆ, ಇದು ಗುಂಡ್ಯಾದಿಂದ ಆ ಕಡೆ ಮತ್ತು ಸಕಲೇಶ್ಪುರದಿಂದ ಮಾರ್ನಳ್ಳಿ, ಇವೆರಡು ಕಂಪ್ಲೀಟ್ ಆಗೋವರೆಗೂ ಘಾಟ್ ವರ್ಕು ಶುರು ಮಾಡಲ್ಲ, ಅದು ಪೆಂಡಿಂಗೇ ಇರೋದು. ನಾನು ಅದರಲ್ಲಿ ಹೇಳಿದ್ದೀನಿ, ಇವೆಲ್ಲ ಕೆಲಸ ಕಂಪ್ಲೀಟ್ ಆದಮೇಲೆ ಅದು ಸ್ಟಾರ್ಟ್ ಮಾಡ್ತಾರೆ ಅಂತ. ನಿಮ್ಮದು ಏನು ಅಂತ ನನಗೆ ಅರ್ಥ ಆಗಲಿಲ್ಲ ಪ್ರಶ್ನೆ. ಇನ್ನೊಂದ್ಸರಿ ಕ್ಲೀನಾಗಿ ಹಾಕಿ, ಏ ಬ್ರದರ್ ರೆಡ್ಡಿ ಸಿ ಎಂ ಬ್ರದರ್ ಯಾಕೆ ಹಿಂಗೆ ಕಾಲು ಎಳ್ಕೊಂಬತ್ತಿ ಅಂತ ಗೊತ್ತಿಲ್ಲ. ಅವ್ನ ಪ್ರಶ್ನೆ ಹಾಕಿರೋದನ್ನ ಫಸ್ಟು ನೀನು ಅರ್ಥ ಮಾಡ್ಕೊ. ಅವ್ನು ಹಾಕಿದಲ್ಲ ಸುಳ್ಳು, ನಾಗರಾಜ ಸ್ವಾಮಿಯವ್ರು ಹಾಕಿದಲ್ಲ ಮೆಸೇಜ್, ಅದನ್ನ ನೀನು ಅರ್ಥ ಮಾಡ್ಕೊ. ಸುಮ್ಮನೆ ಯಾಕೆ ಹಿಂಗೆ ಕಾಲು ಎಳ್ಕೊಂಬತ್ತಿ ಅಂತ ಒಂದು ನನಗೆ ಗೊತ್ತಿಲ್ಲ. ಬನ್ನಿ, ನಿಮ್ಮದು ಇದೇ ಕಾಂಟ್ರವರ್ಸಿ ಇದ್ದೇ ಇರ್ತವೆ. ಇದ್ರ ಬಗ್ಗೆ ನಿಮ್ಮ ಬೇರೆ ಎಷ್ಟು ಜನ ನಮ್ಮ ಡ್ರೈವರ್ಸ್ಗಳು ನೋಡ್ತಾ ಇದ್ದೀರಾ, ನಾನು ಹೇಳೋದ್ರಲ್ಲಿ ಸರಿ ಇದೆಯಾ ಸುಳ್ಳಿದೆಯಾ ನೀವೇ ಹೇಳಿ, ಮೆಸೇಜ್ ಹಾಕಿ. ಆ ಹುಬ್ಳಿ ವಿಡಿಯೋದಲ್ಲಂತೂ 500 ಹೆಚ್ಚು ಕಮ್ಮಿ 100-200 ಮೆಸೇಜ್ ಹಾಕಿದ್ದೀರಾ, ಆದರೂ ಅವನಿಗೆ ಸಮಾಧಾನ ಆಗ್ತಿಲ್ಲ. ಪ್ರತಿಯೊಂದು ವಿಡಿಯೋದಲ್ಲೂ ಬಂದು ಈ ಥರದ್ದು ಏನಾರ ಒಂದು ಹಂಗೂ ಒಂದು 3-4 ವಿಡಿಯೋ ಇಗ್ನೋರ್ ಮಾಡಿಬಿಟ್ಟಿದ್ದೆ. 3-4 ವಿಡಿಯೋದಲ್ಲಿ ಮೆಸೇಜ್ ಸುಮ್ಮನೆ ಬಿಟ್ಬಿಟ್ಟಿದ್ದೆ, ಅವ್ರ ಮೆಸೇಜ್ ರಿಪ್ಲೈ ಮಾಡ್ದೇನೆ, ಅವ್ರಿಗೆ ಇದು ಕೊಡ್ದೇನೆ ಇದ್ದೇ ಇದೆ. ಮತ್ತೆ ಮತ್ತೆ ಹಂಗೆ ಕಾಲು ಎಳ್ಕೊಂಡು ಬರ್ತಾನೆ ಅವರೇ, ಮನಸ್ಸಿಗೆ ಸ್ವಲ್ಪ ಬೇಜಾರಾದಂಗೆ ಆಗುತ್ತೆ. ಹಂಗಾಗಿ ಬನ್ನಿ, ಅದ್ರ ಬಗ್ಗೆ ಏನಂತ ನಿಮಗೆ ಗೊತ್ತಿರೋ ಬಗ್ಗೆ ಮಾಹಿತಿ ಕೊಡಿ. ನಾಗರಾಜ ಸ್ವಾಮಿಯವರೇ, ನೀವಂತೂ ನನಗೆ ಅದು ನೀವು ಹಾಕಿರೋ ಪ್ರಶ್ನೆಗೆ ನನಗೆ ಕ್ಲಿಯರಿಟಿಯಾಗಿ ಉತ್ತರ ಕೊಡಿ. ಇಲ್ಲ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಐಡಿಗೆ ಬಂದು ಅಲ್ಲಿ ನನ್ನ ನಂಬರ್ ಕೊಡ್ತೀನಿ, ಅದೇನಾಯ್ತಾ ಹೇಳಿ, ನಾನೇನು ಸುಳ್ಳು ಹೇಳಿದ್ದೀನಿ ಅಂತ ಹೇಳಿ ನೋಡೋಣ. ನಿಮ್ಮ ಪ್ರಶ್ನೆನೇ ಅರ್ಥ ಆಗ್ತಿಲ್ಲ ನನಗೆ. ನೀವು ಕರೆಕ್ಟಾದ ಪ್ರಶ್ನೆಗೆ ನೀವು ಹಾಕಿದ್ರಂದರೆ, ಸುಳ್ಳು ಹೇಳ್ತಿದ್ದೀಯಾ, ಘಾಟ್ ವರ್ಕ್ ಪೆಂಡಿಂಗ್ ಅಂದರೆ ಏನು ಅಂದರೆ, ಘಾಟ್ ರೋಡ್ ಪೆಂಡಿಂಗು, ಘಾಟ್ ರೋಡ್ ಪೆಂಡಿಂಗೇ ನಾನು ಹೇಳಿರೋದು. ಘಾಟ್ ಕೆಲಸ ಮಾಡ್ತಾವ್ರೆ ಅಂತ ಯಾರು ಹೇಳವ್ರೆ? ನಾನಂತೂ ಹೇಳಿಲ್ಲ ಘಾಟ್ ರೋಡ್ ಕೆಲಸ ಮಾಡ್ತಾರಂತ, ಬೇರೆ ಯಾರಾದ್ರು ಹೇಳೋರ ನೋಡಿ. ಘಾಟಿಂದ ಆ ಕಡೆ ಕೆಲಸ ಮಾಡ್ತಾವ್ರೆ, ಸಕಲೇಶ್ಪುರದವ್ರಿಗೆ ಕೆಲಸ ಕಂಪ್ಲೀಟ್ ಆಗೈತೆ, ಹಾಸನಿಂದ ಕೆಲಸ ಕಂಪ್ಲೀಟ್ ಆಗೈತೆ ಅಂತ ನಾನು ಹೇಳಿರೋದು ಅಷ್ಟೇ. ಘಾಟ್ ವರ್ಕ್ ಕೆಲಸ ಆಗ್ತಿದೆ ಅಂತ ನಾನಂತೂ ಹೇಳಿಲ್ಲ.
ಅವನಂತೂ ಪಾಪ ರೆಡ್ಡಿ ಸಿ ಎಂ ಅಂತೂ ತಲೆ ಬುಡ ಇಲ್ದಂಗೆ ಮೆಸೇಜ್ ಆಗ್ತಿರ್ತಾನೆ. ಬಿಡಿ, ಅವ್ರದ್ದು ಆ ಕಡೆ ಇರಲಿ, ಈಗ ಬನ್ನಿ. ನಮ್ಮ ಸಬ್ಸ್ಕ್ರೈಬರ್ದು ಸುಮಾರು ಪ್ರಶ್ನೆಗಳಿವೆ, ಅದ್ರಾಗ ಒಂದೊಂದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಕೊಂಡು ಹೋಗೋಣ. ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ, ಡೀಸೆಲ್ ಪೆಟ್ರೋಲ್ ಟ್ಯಾಂಕರ್ ಗಾಡಿಗಳು ಎಲ್ಲಿಂದ ಡೀಸೆಲ್ ತುಂಬ್ಕೊಂಡು ಬರ್ತಾರೆ, ಮತ್ತು ಡೀಸೆಲ್ ಟ್ಯಾಂಕರ್ ಗಾಡಿಯವರು ಲಾಂಗ್ ರೂಟ್ ಓಡಿಸ್ತಾರಾ ಅನ್ನೋ ಪ್ರಶ್ನೆ ಕೇಳಿದ್ದೀರಾ. ಬ್ರದರ್, ಮೊದಲನೇದಾಗಿ ಪೆಟ್ರೋಲ್ ಡೀಸೆಲ್ ಬಗ್ಗೆ ಹೇಳಬೇಕಂದ್ರೆ, ನಮ್ಮ ಇಂಡಿಯಾಗೆ ಇರಾನ್ ಇರಾಕ್ ಕಡೆಯಿಂದನೇ ಪೆಟ್ರೋಲ್ ಡೀಸೆಲ್ ಬರ್ತಾ ಇರೋದು. ಪೆಟ್ರೋಲ್ ಡೀಸೆಲ್ ಅಂದರೆ ಪ್ಯೂರ್ ಪೆಟ್ರೋಲ್ ಡೀಸೆಲ್ ಬರಲ್ಲ, ಕಚ್ಚಾ ತೈಲ ಅದರಲ್ಲಿ ಬರೋದು ಎಲ್ಲ ಕಡೆಗೂ. ಅದು ನಮ್ಮ ಮಂಗಳೂರು ಫಸ್ಟ್ನೇದಾಗ ಹೇಳ್ಬೇಕಂದ್ರೆ, ನಮ್ಮ ಕರ್ನಾಟಕದಲ್ಲಿ ಮಂಗಳೂರು ಒಂದು ಕಡೆ ಬರುತ್ತೆ, ಕಾರವಾರದಲ್ಲಿ ಮುಂಚೆ ಬರ್ತಿತ್ತು, ಇವಾಗ ಬರ್ತೈತೆ ಅನ್ನೋ ಗೊತ್ತಿಲ್ಲ. ಅವೆಲ್ಲ ಹಡಗಲ್ ಬರ್ತೈತೆ, ಇರಾನ್ ಇರಾಕಿಂದ ಹಡಗಲ್ ಬರ್ತದೆ ಕಚ್ಚಾ ತೈಲ ಬರೋದು. ಮಂಗಳೂರಲ್ಲಿ MRPL ಅಂತ ಕಂಪ್ನಿ, ದೊಡ್ಡ ಕಂಪ್ನಿ ಇದೆ, ಅಲ್ಲಿಗೆ ಹೋಗಿ ಅಲ್ಲಿಂದ ರಿಫೈನರಿ ಆಗುತ್ತೆ. ಅಲ್ಲಿಂದ ರಿಫೈನರಿ ಆಗಿ ಅಲ್ಲಿಂದ ನಮ್ಮ ಟ್ರೈನ್ ಮುಖಾಂತರ ಒಂದು ಹಾಸನ ಆದಮೇಲೆ ಧಾರವಾಡ ಆದಮೇಲೆ ಬಿಜಾಪುರ ಆದಮೇಲೆ ಗುಲ್ಬರ್ಗ ಆದಮೇಲೆ ನಮ್ಮ ಬೆಂಗಳೂರು ದೇವನಗುಂದಿ, ಹೊಸಕೋಟೆ ತವ ದೇವನಗುಂದಿ, ಇಷ್ಟು ನನಗೆ ಗೊತ್ತಿರೋದು. ಎಕ್ಸ್ಟ್ರಾ ಬೇರೆ ಆಧಾರ ಇದ್ದರೆ ನೀವು ಕಮೆಂಟ್ಸ್ ಹಾಕಿ. ನಾಲ್ಕು ಕಡೆ ಟ್ರೈನ್ ಮುಖಾಂತರ ಅಲ್ಲಿಗೆ ಟ್ಯಾಂಕರ್ಗಳ ಮುಖಾಂತರ ಡೀಸೆಲ್ ಸಪ್ಲೈ ಆಗುತ್ತೆ. ಅಲ್ಲಿಂದ ಸ್ಟಾಕ್ ಮಾಡಿ ಅಲ್ಲಿಂದ ನಿಯರ್ ಬೈ ಅವ್ರಿಗೆ ಎಲ್ಲಿ ನಿಯರ್ ಬೈಗೆ ಆಗುತ್ತೋ ಅಲ್ಲೆಲ್ಲಿ ಟ್ಯಾಂಕರ್ ಗಾಡಿಯವರು, ಈಗ ಧಾರವಾಡ ಬರೋದು ಈ ಬೆಳಗಾಮು ಹುಬ್ಳಿ ದಾವಣಗೆರೆ ಹಾವೇರಿ ಈ ಸರೌಂಡಿಂಗ್ ಎಲ್ಲ ಏನು ಅಲ್ಲಿಂದ ಹೋಗುತ್ತೆ. ಬಿಜಾಪುರ ಇರೋದು ಈ ಬಿಜಾಪುರ ಸರೌಂಡಿಂಗ್ ಕಡೆ ಹೋಗ್ತವೆ. ಗುಲ್ಬರ್ಗ ಇರೋದು ಗುಲ್ಬರ್ಗ ರಾಯಚೂರು ಕಡೆ ಸರೌಂಡಿಂಗ್ ಹೋಗ್ತವೆ. ಮತ್ತು ಈಗ ನಮ್ಮ ಬೆಂಗಳೂರಲ್ಲಿ ಇರೋದು ಈ ಬೆಂಗಳೂರು ದೇವನಗುಂದಿಯಲ್ಲಿರೋದು ಈ ಬೆಂಗಳೂರು ಮೈಸೂರು ಈ ಸುತ್ತಮುತ್ತ ಕೋಲಾರ ಈ ಕಡೆ ಚಿಕ್ಕಬಳ್ಳಾಪುರ ಸೈಡೆಲ್ಲ ಹೋಗ್ತವೆ. ಮತ್ತು ಹಾಸನದಲ್ಲಿರೋದು ಕೆಲವು ಕಡೆ ಭಾಗ ಕವರ್ ಮಾಡ್ತವೆ. ಇವಿಷ್ಟು ನಾಲ್ಕು ಕಡೆ ಕವರ್ ಮಾಡ್ತವೆ. ಮತ್ತು ಲಾಂಗ್ ರೂಟೆಲ್ಲ ಏನಿಲ್ಲ, ಅವ್ರಿಗೆ ಅಲ್ಲಲ್ಲೇ ಆಗುತ್ತೆ. ಮತ್ತೊಂದು ಕೆಲವೊಂದು ಏನಪ್ಪ ಅಂದರೆ, ಪೆಟ್ರೋಲ್ ಬಂಕ್ನವರು ಅವ್ರದವ್ರದೇ ಗಾಡಿ ಮಡಿಕೊಂಡಿರ್ತಾರೆ. ಅವ್ರವ್ರ ಗಾಡಿ ಏನಕ್ಕೆ ಮಡಿಕೊಳ್ತಾರೆ ಅಂದರೆ, ಕೆಲವೊಂದು ಗಾಡಿಗಳಲ್ಲಿ ಡೀಸೆಲ್ ಪೆಟ್ರೋಲು ಇದರಲ್ಲಿ ವೇರಿಯೇಷನ್ ಬರುತ್ತೆ, ಬರೋದ್ರಲ್ಲಿ ಲೀಟರ್ಸಲ್ಲಿ ವೇರಿಯೇಷನ್ ಬರುತ್ತೆ. ಸ್ವಂತ ಕಂಪ್ನಿ ಗಾಡಿ ಆದರೆ ಇದು ಮಾಡ್ಕೋಬೋದು. ಪ್ಲಸ್ ಅವ್ರಿಗೆ ರೇಟು, ಈಗ ನಮ್ಮ ದೇವನಗುಂದಿ ರೇಟು ಹಾಸನ ರೇಟು ಎಲ್ಲ ರೇಟು ನೋಡ್ತಾರೆ. ಅವ್ರಿಗೆ ಎಲ್ಲಿ ರೇಟು ಒಂದು ಸ್ವಲ್ಪ ಡಿಫ್ರೆನ್ಸ್ ಬರುತ್ತೋ, ಎಲ್ಲ 10 ಪೈಸಾ 20 ಪೈಸಾ 50 ಪೈಸಾ ಒಳಗೇ ರೇಟ್ ಡಿಫ್ರೆನ್ಸ್ಗಳು ಬರೋದು. ಎಲ್ಲಿ ಡಿಫ್ರೆನ್ಸ್ ಬರುತ್ತೋ ಅಲ್ಲಿಂದ ಅವರೇ ತರಿಸ್ಕೊತಾರೆ. ಅವರು ಎಲ್ಲಿ ಬೇಕಾದ್ರೆ ಆರ್ಡರ್ ಹಾಕಿ ತರಿಸ್ಕೋಬೋದು, ನಾವು ಇಲ್ಲೇ ತರಿಸ್ಕೊಳ್ಳೋದಂತ ಇಲ್ಲೇನಿಲ್ಲ. ಈಗ ನಾವು ಒಂದು ಪೆಟ್ರೋಲ್ ಬಂಕ್ ಮಾಡ್ಕೊಂಡಿದ್ದೆ ಅಂದರೆ, ನನಗೆ ನಿಯರ್ ಬೈ ಎಲ್ಲಿ ಹತ್ರ ಆಗುತ್ತೆ ರೇಟು ಎಲ್ಲ ನೋಡ್ಕೊಂಡು ಎಲ್ಲಿಂದ ಬೇಕಾದ್ರೂ ತರಿಸ್ಕೋಬೋದು. ನನಗೆ ಗೊತ್ತಿರೋ ಬಗ್ಗೆ ಇಷ್ಟು. ಇನ್ನು ಏನಾದರೂ ಸಪ್ರೇಟಾಗಿ ಬೇರೆ ಎಲ್ಲಾದರೂ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ ನೋಡೋಣ. ಬನ್ನಿ, ನಿಮ್ಮ ಪ್ರಶ್ನೆ ಉತ್ತರ ಸಿಕ್ತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬನ್ನಿ. ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ, ಬ್ರದರ್ ನೀವು ಯಾವಾಗಲೂ ನಾನ್ ಸ್ಟಾಪ್ ಗಾಡಿ ಹೊಡಿತೀರಾ ಅಲ್ವಾ, ಟೈಯರು ಬಿಸಿಯಾಗಿ ಬ್ಲಾಸ್ಟ್ ಆಗಲ್ವಾ, ಮತ್ತು 100 ಕಿಲೋಮೀಟ್ರ್ ಗಾಡಿ ಓಡಿಸಿ ನಿಲ್ಲಿಸಿ ತಕ್ಷಣ ಗಾಡಿ ಯಾಕೆ ನೀವು ಆಫ್ ಮಾಡಲ್ಲ, ಇದ್ರ ಬಗ್ಗೆ ತಿಳಿಸಿ ಅಂತ ಕೇಳಿದ್ರಲ್ವಾ. ಬ್ರದರ್, ಯಾವಾಗಲೂ ನಾನ್ ಸ್ಟಾಪ್ ಅಂದರೆ ನಾವು ನೈಟ್ ಟೈಮಲ್ಲಿ ಹೊಡಿತೀವಿ, ನೈಟ್ ಟೈಮಲ್ಲಿ ಜಾಸ್ತಿ ಬಿಸಿ ಆಗಲ್ಲ, ಡೇ ಟೈಮಲ್ಲಿ ಸ್ವಲ್ಪ ಕಡಿಮೆ. ಯಾಕಂದರೆ ಡೇ ಟೈಮಲ್ಲಿ ಬಿಸಿ ಬಿಸಿಲು ಮತ್ತು ಅದಕ್ಕೆ ಗಾಡಿ ಓಡೋದಕ್ಕೂ ಎಲ್ಲ ಬಿಸಿ ಸಿಕ್ಕಾಬಟ್ಟೆ ಬಿಸಿ ಆಗುತ್ತೆ ಟೈರು, ಡೇ ಟೈಮಲ್ಲಿ ಓಡಿಸಲ್ಲ. ಆಮೇಲೆ ನಾನ್ ಸ್ಟಾಪು ಕೆಲವೊಂದು ಲೋಡ್ ಹೊಡಿತೀನಿ, ಎಮರ್ಜೆನ್ಸಿ ಇದ್ದರೆ ಮಾತ್ರ ನಾನು ನಾನ್ ಸ್ಟಾಪ್ ಹೊಡೆಯೋದು, ಎಲ್ಲ ಲೋಡ್ಗೂ ನಾನ್ ಸ್ಟಾಪ್ ಹೊಡೆಯಲ್ಲ. ನಿಲ್ಸ್ಕೊಂಡು ಆರಾಮಾಗಿ ಟೋಲ್ ಟು ಟೋಲ್ ಕಂಪಲ್ಸರಿ ನಾನ್ ಸ್ಟಾಪ್ ಇದ್ದಾಗ ಮಾತ್ರ 2 ಟೋಲ್ 3 ಟೋಲ್ ಪಾಸ್ ಮಾಡಿ, ಎಮರ್ಜೆನ್ಸಿ ಇದ್ರೆ ಮಾತ್ರ 2 ಟೋಲ್ 3 ಟೋಲ್ ಒಂದ್ಸಲ ನಿಲ್ಲಿಸ್ತೇನೆ. ಇಲ್ಲಾಂದರೆ ಪ್ರತಿಯೊಂದು ಟೋಲ್ಗೂ ನಾನು ನಿಲ್ಲಿಸ್ತೇನೆ, ಪ್ರತಿಯೊಂದು ಟೋಲ್ಗೂ ನಿಲ್ಲಿಸಿ ಟೈರ್ ಚೆಕ್ ಮಾಡ್ಕೊಂಡು ಓವರ್ ಬಿಸಿ ಆಯ್ತಾ ಒಂದು 1/2 ಗಂಟೆ ನಿಲ್ಲಿಸಿ ಕೂಲ್ ಮಾಡ್ಕೊಂಡು ಹೋಗೋದು. ಡೈರೆಕ್ಟ್ ನಾನ್ ಸ್ಟಾಪ್ ಹೊಡೆಯಲ್ಲ, ಎಮರ್ಜೆನ್ಸಿ ಇದ್ರೆ ಮಾತ್ರ ಹೊಡಿತೀನಿ ಅಷ್ಟೇ ಬ್ರದರ್. ಆಮೇಲೆ 100 ಕಿಲೋಮೀಟ್ರ್ ಓಡಿಸಿ ಒಂದ್ಸಲ ಗಾಡಿ ನಿಲ್ಲಿಸ್ತಿರಲ್ಲ, ಸಡನ್ನಾಗಿ ಯಾಕೆ ಆಫ್ ಮಾಡಲ್ಲ ಅಂತ ಪ್ರಶ್ನೆ ಕೇಳಿದ್ರೆ, ಬ್ರದರ್ ಇಂಜಿನ್ ಯಾವಾಗಲೇ ಆಗಲಿ ಹೀಟ್ ಆದಾಗ ಸ್ವಲ್ಪ ಹೊತ್ತು ಫ್ಯಾನ್ ಕೂಲಿಂಗ್ ಬಿಡಲೇಬೇಕು, ಎಲ್ಲ ಇದೆ ಅಂತಲ್ಲ. BS3 BS4 Euro 1 Euro 2 ಹಳೆ ಗಾಡಿಗಳಿತ್ತಲ್ಲ, ಅವೆಲ್ಲ ಹೆಂಗೆ ಬೇಕಾದ್ರೆ ಬಂದ್ಕೊಳ್ಳಿ ಆಫ್ ಮಾಡ್ಬೋದು. ಇವೆಲ್ಲ ಸ್ವಲ್ಪ ಇಂಜಿನ್ ಯಾವಾಗಲೂ ಕೂಲಿಂಗ್ ಬಿಡಬೇಕು, ಹೀಟ್ ಇರ್ತಾವಲ್ಲ, ನಾವು ಕೂಲಿಂಗ್ ಬಿಟ್ಟಷ್ಟು ಇಂಜಿನ್ ಬಾಳಿಕೆ ಬರ್ತವೆ. ಯಾವಾಗಲೇ ಅಲ್ಲಿ ಇದೆ ಅಂತಲ್ಲ, ಯಾವುದೇ ಗಾಡಿ ಆಗಲಿ, ಹೊಸ ಗಾಡಿಗಳು BS4 BS6 ಆಗಲಿ BS3 ಆಗಲಿ, ಗಾಡಿ ಸ್ಟಾರ್ಟ್ ಮಾಡಿದ ಕೂಡಲೇ ರೇಸ್ ಮಾಡೋಕೆ ಹೋಗ್ಬಾರ್ದು. ಇಂಜಿನ್ ಪೂರ್ತಿ ಆಯಿಲ್ ಸರ್ಕ್ಯುಲೇಷನ್ ಆಗೋವರೆಗೂ ರೇಸ್ ಮಾಡೋಕೆ ಹೋಗ್ಬಾರ್ದು. ಆಮೇಲೆ ಗಾಡಿ ನೀವು 50 ಕಿಲೋಮೀಟ್ರ್, ನಾನು 10 ಕಿಲೋಮೀಟ್ರ್ ಓಡಿಸಿದ್ರು ಬಂದ ಕೂಡಲೇ ಗಾಡಿ ಆಫ್ ಮಾಡಲ್ಲ. 50 ಕಿಲೋಮೀಟ್ರ್ 100 ಕಿಲೋಮೀಟ್ರ್ ಗಾಡಿ ಓಡಿಸಿದ ಮೇಲೆ ಬಂದು ಮಿನಿಮಮ್ಮು 1 ನಿಮಿಷ 2 ನಿಮಿಷ ಆದರೂ ಬಿಡಲೇಬೇಕು, 2-3 ನಿಮಿಷ. ನಾನು ಕೆಲವು ಟೈಮ್ 10 ನಿಮಿಷದವರೆಗೂ ಬಿಟ್ಟಿರ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇದು ಈ ಆಪ್ಷನ್ ಬಂದ್ಬಿಟ್ಟು ಟಾಟಾ ಗಾಡಿಯಲ್ಲಿ ಸೂಪರಾಗಿ ಬಿಟ್ಟಿದ್ದಾರೆ. ಯಾಕಂದರೆ ಹೊಸ್ತಾ ಬರೋ BS4 BS6 ಗಾಡಿಗಳಲ್ಲಿ ಟಾಟಾಗಳು ಏನು ಮಾಡ್ತಾರೆ, ಅದೇ ಆಟೋಮೆಟಿಕ್ ಆಪು, ಅದಕ್ಕೆ ನಿಮಗೆ ನೀವು ಆಪ್ ಮಾಡೋದೇ ಬೇಕಾಗಿಲ್ಲ. 2 ನಿಮಿಷ ಏನೋ ಕೂಲಿಂಗ್ ತಗೋತೇವೆ, ಕೂಲಿಂಗ್ ಆದ ಕೂಡಲೇ ಇಂಜಿನ್ ಕೂಲಿಂಗ್ ಮಾಡೋಕ್ಕೆ ಬರ್ತದೆ ಫ್ಯಾನು, ಕೂಲಿಂಗ್ ಆದ ಕೂಡಲೇ
ಅದೇ ಆಟೋಮೆಟಿಕ್ ಆಫ್ ಆಗುತ್ತೆ. ನಮ್ಮ ಲೈಲ್ಯಾಂಡ್ ಅಲ್ಲಿ ಆ ತರ ಆಪ್ಷನ್ ಬಂದಿಲ್ಲ ಇಲ್ಲಿವರೆಗೂ, ಯಾವುದೇ ಗಾಡಿಗೂ ಬಂದಿಲ್ಲ. ಟಾಟಾದಲ್ಲಿ ಎಲ್ಲ ಗಾಡಿಗೂ ಬಂದಿದೆ, ಅಂದ್ರೆ ಬಿ ಎಸ್ ಪವರ್ ನಂತರ ಬಂದಿರೋ ಗಾಡಿಗಳಲ್ಲಿ ಬಂದಿದೆ. ಸಿಗ್ನಾ ಗಾಡಿ, ಬಿ ಎಸ್ ಸಿಕ್ಸ್ ಎಲ್ಲಾನು ಬಂದಿದೆ ಅಷ್ಟೇ. ಏನಿಲ್ಲ, ನೀವು ಗಾಡಿ ಬಂದು ನಿಲ್ಲಿಸಿದ್ರೆ ಆಫ್ ಮಾಡೋದೇ ಬೇಡ. ನಿಂಟ್ಸ್ಬಿಟ್ಟು ನಿಮ್ಮ ಪಾರ್ಟಿಗೆ ಹೋದ್ರೆ 2 ನಿಮಿಷ ಇಂಜಿನ್ ಅದೇ ಕೂಲ್ ಆಗ್ತಿದ್ದಂಗೆ. ಟೆಂಪರೇಚರ್ ಯಾವಾಗಲೂ ರನ್ನಿಂಗ್ ಅಲ್ಲಿ ಇದ್ದಾಗ 90 ಹೋಗಿರ್ತದೆ. ಒಂದು ಸ್ವಲ್ಪ ಹೊತ್ತು ನೀವು ಇಂಜಿನ್ ಕೂಲಿಂಗ್ ಬಿಟ್ಟಾಗ ಸ್ವಲ್ಪ ಡೌನ್ ಆಗುತ್ತೆ, 80-85 ವರೆಗೂ ಬರುತ್ತೆ. ಅವಾಗ 85 ಬಂದಾಗ ಅದೇನೆ ಗಾಡಿ ಟಾಟಾ ಗಾಡಿ ಆಫ್ ಮಾಡಿಬಿಡ್ತದೆ. ನಮ್ಮ ಆಫ್ ಆಗಲ್ಲ, ನಾವೇ ಆಫ್ ಮಾಡಬೇಕು. ಯಾವತ್ತೇ ಆಗಲಿ ಇಂಜಿನ್ನು ಓವರ್ ಹೀಟ್ ಆದಾಗ ಸಡನ್ ಆಗಿ ಬಂದ ಕೂಡಲೇ ಆಫ್ ಮಾಡೋಕೆ ಹೋಗ್ಬಾರ್ದು. ಆಮೇಲೆ ಬಾಯ್ಲ್ ಆದಾಗಲೂ ಅಷ್ಟೇ, ರೇಟ್ರ್ ಬಾಯ್ಲ್ ಆಗುತ್ತೆ ಗೊತ್ತಾ, ಆವಾಗಲೂ ಅಷ್ಟೇ ಆಫ್ ಮಾಡೋಕೆ ಹೋಗ್ಬಾರ್ದು. ನೀರು ಹಾಕ್ಬಿಟ್ಟು ಸ್ವಲ್ಪ ಕೂಲಿಂಗ್ ಬಿಟ್ಟು ತಣ್ಣಗಾದ್ಮೇಲೆ ಆಫ್ ಮಾಡಬೇಕು. ಸಡನ್ ಆಗಿ ಹೀಟಲ್ಲಿ ಇದ್ದಾಗ ಗಾಡಿ ಇಂಜಿನ್ ಆಫ್ ಮಾಡಿದಾಗ ಇಂಜಿನ್ ಬೋರು ಮತ್ತು ಎಡ್ಡು ಎಲ್ಲ ಕ್ರ್ಯಾಕ್ ಬಿಡೋ ಚಾನ್ಸಸ್ಗಳು ಬೇಜಾನ್ ಇರ್ತವೆ. ಅವೆಲ್ಲ ಕ್ಯಾಸ್ಟಿಂಗ್ ಮೆಟೀರಿಯಲ್ ಇರೋದ್ರಿಂದ ಕ್ರ್ಯಾಕ್ ಬಿಡೋ ಜಾಸ್ತಿ ಇರ್ತವೆ. ಎಡ್ಡೇನಾದ್ರು ಕ್ರ್ಯಾಕ್ ಬಿಟ್ಟರೆ ಅಂದರೆ ಮತ್ತೆ ಬೋರ್ ಏನೋ ಕ್ರ್ಯಾಕ್ ಬಿಟ್ಟರೆ ಸಮಸ್ಯೆಗಳು, ಆಮೇಲೆ ಇಂಜಿನ್ ಕೆಲಸನೇ ಮಾಡಿಸ್ಬೇಕಾಗುತ್ತೆ. ಗೊತ್ತಾಯ್ತಾ ಬ್ರದರ್? ಬನ್ನಿ ನೆಕ್ಸ್ಟ್ ಪ್ರಶ್ನೆ ಒಂದು ನೋಡೋಣ. ನನಗೆ ಬನ್ನಿ ಇನ್ನೊಂದು ಪ್ರಶ್ನೆ ಅಂದ್ರೆ ಇದೊಂದು ಒಳ್ಳೆ ಪ್ರಶ್ನೆ ಇದೆ. 1980 ಅಂದ್ರೆ 1980 ಮೊಬೈಲ್ ಫೋನ್ಗಳು ಇರಲಿಲ್ಲ. ಅವಾಗ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಹೇಗೆ ನಡೀತಿತ್ತು, ಮತ್ತೆ ಗೂಗಲ್ ಮ್ಯಾಪ್ ಇರಲಿಲ್ವಲ್ಲ, ಆಗ ಮ್ಯಾಪ್ ಲೊಕೇಶನ್ ಹೇಗೆ ನೀವು ಇದು ಮಾಡ್ತಿದ್ರಿ ಅಂತೇಳಿ ಒಂದು 80 ಡ್ರೈವರ್ಗಳ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿದ್ದೀರಾ. ಓಕೆ ಬ್ರದರ್, 80 ನಮಗೂ ಗೊತ್ತಿಲ್ಲ. ನಾನು 83 ಹುಟ್ಟಿದ್ದು, 80 ಗೊತ್ತಿಲ್ಲ. ನಾನು ಡಿಪಾರ್ಟ್ಮೆಂಟ್ಗೆ ಬರ್ಬೇಕಾದ್ರೆ 99 ಬಂದಿದ್ದು. ಸ್ವಲ್ಪ ಸೆಂಟ್ರಲ್ಲಿ ಅವಾಗವಾಗ ಸ್ಕೂಲ್ ಓದ್ತಿರ್ಬೇಕಾದ್ರೆ ಸ್ಕೂಲಲ್ಲಿ ರಜಾ ಬರೋದು ಗೊತ್ತಾ, ರಜಾ ಇದ್ದಾಗ ನಮ್ಮ ತಂದೆ ಜೊತೆ ಹೋಗಿ ಬರ್ತಾ ಇದ್ದೆ. ಆಮೇಲೆ ನಮ್ಮ ತಂದೆ ಜೊತೆನೇ ಕ್ಲೀನರ್ ಬಂದಿದ್ದನು. ಅವಾಗ ನಮ್ಮ ಕಾಲದಲ್ಲಿ ಹೇಗಿತ್ತು ಏನು ಎತ್ತ ಅಂತ ನಾನು ಹೇಳ್ತೀನಿ. 80 ಹೇಳೋಕ್ಕಾಗಲ್ಲ. ನಾನು ಗಾಡಿಗೆ ಬರ್ಬೇಕಾದ್ರೆ ಯಾವುದೇ ಥರದ ಫೋನ್ ಗೀನು ಏನಿಲ್ಲ, ಬರೀ ಲ್ಯಾಂಡ್ ಲೈನ್ ಒಂದು ಬಿಟ್ಟರೆ ಯಾವುದೇ ಥರದ ಫೋನ್ ಮೊಬೈಲ್ ಆಗಲಿ ಯಾವುದಿರಲಿಲ್ಲ. ಆಮೇಲೆ 2000 ನಂತರ ಫೋನ್ಗಳು ಬಂತು. ಅಂದರೆ 100 ಒಬ್ಬರು ಇಬ್ಬರು, 100 ಒಬ್ಬರು ಇಬ್ಬರು ಅಷ್ಟೇ. ಜಾಸ್ತಿ ಫೋನ್ಗಳು ಯಾರು ಯೂಸ್ ಮಾಡ್ತಿರ್ಲಿಲ್ಲ. ದೊಡ್ಡ ದೊಡ್ಡವರು ಕಂಪ್ನಿಯವ್ರು ಮಾತ್ರ ಮೊಬೈಲು, ಆಮೇಲೆ ಕಾರ್ಡ್ಲೆಸ್ ಫೋನ್ ಅಂತ ಬರೋದು ವೈರ್ಲೆಸ್ದು, ಅದು ಯೂಸ್ ಮಾಡ್ತಿದ್ರು ಅಷ್ಟೇ. ಅದರಲ್ಲಿ ನಮ್ಮಲ್ಲಿ ನಾವು ಎಲ್ಲೇ ಹೋದ್ರೂ ಗಾಡಿಯಲ್ಲಿ ಲೊಕೇಶನು ಅವೆಲ್ಲ ಏನೂ ಇಲ್ಲ. ನಮಗೆ ಪ್ರತಿಯೊಂದು ಟ್ರಾನ್ಸ್ಪೋರ್ಟಲ್ಲೂ ಮ್ಯಾಪ್ ಇರೋದು. ನಮ್ಮ ಕರ್ನಾಟಕ ಆಫೀಸ್ಗಳಲ್ಲಿ ಕರ್ನಾಟಕ ಮ್ಯಾಪ್ ಇರುತ್ತೆ, ಲಾಂಗ್ ಓಡ್ಸ ಗಾಡಿ ಲಾಂಗ್ ಮ್ಯಾಪ್ ಇರುತ್ತೆ. ಲಾಂಗ್ ಮ್ಯಾಪಲ್ಲೇ ಕೆಳಗಡೆ ಕಿಲೋಮೀಟರ್ ಬರ್ದೈತೆ, ಈ ಊರಿಂದ ಈ ಊರಿಗೆ ಇಷ್ಟು ಕಿಲೋಮೀಟರ್ ಅಂತ ಪ್ರತಿಯೊಂದು ಮ್ಯಾಪಲ್ಲೂ ಇರೋದು. ನಾವು ಮ್ಯಾಪ್ ನೋಡ್ತಿದ್ವಿ, ಇಷ್ಟು ಕಿಲೋಮೀಟ್ರು ಈ ಊರಿಂದ ಈ ಊರಿಗೆ ಇಷ್ಟು ಕಿಲೋಮೀಟ್ರು. ಆಮೇಲೆ ಮ್ಯಾಪು ಪ್ರತಿಯೊಂದು ಟ್ರಾನ್ಸ್ಪೋರ್ಟಲ್ಲಿ ಹಾಕಿರೋರು, ಆ ಮ್ಯಾಪಲ್ಲೇ ನೋಡ್ತಿದ್ವಿ ಹಿಂಗಾದ್ರೆ ಹಿಂಗೆ ಆಸೆ ಇಲ್ಲೆಲ್ಲಿ ಹೋಗುತ್ತೆ ಅಂತ ಅಲ್ಲೇ ನೋಡ್ಕೊತಿದ್ವಿ, ಆಫೀಸಲ್ಲೇ ನೋಡ್ಕೊಂಡು ಆಮೇಲೆ ದಾರಿಗಳು ಕೇಳ್ಕೊಂಡೇ ಹೋಗ್ತಿದ್ದು. ಆಮೇಲೆ ಫೋನ್ ಅಂತ ಇರದೆ ಹೋದಾಗ ಕಾಯಿನ್ ಬಾಕ್ಸ್ ಇತ್ತು. ಅವಾಗ ಎಸ್ಟಿಡಿ ಬೂತ್ಗಳು ಇದ್ದಿದ್ದು, ಎಸ್ಟಿಡಿ ಬೂತಲ್ಲಿ ಫೋನ್ ಮಾಡ್ತಿದ್ವಿ ಆಫೀಸ್ನವ್ರಿಗೆ. ಫೋನ್ ಮಾಡಿ ಎಲ್ಲೇ ಹೋದ್ರು ಇವಾಗ ಏನು ಮಾಡ್ತೀವಿ, ಇಲ್ಲಿ ನಿಂತ್ಕೊಂಡು ಇಲ್ಲೇ ಲೋಡ್ಗಳು ಕೇಳ್ತೀವಿ, ಎಲ್ಲಿ ಖಾಲಿ ಆಗುತ್ತೋ ಅಲ್ಲೇ ನಿಂತ್ಕೊಂಡು ನೋಡ್ರಿ. ಅವಾಗ ಏನಿಲ್ಲ, ಗಾಡಿ ಖಾಲಿ ಆಯ್ತಾ ಆಫೀಸ್ಗೆ ಬಂದು ಫೋನ್ ಮಾಡೋದು, ಡೈರೆಕ್ಟ್ ಆಫೀಸ್ಗೆ ಹೋಗ್ತಾ ಇರೋದೇನೆ, ಎಲ್ಲೂ ನಿಲ್ಸಂಗಿಲ್ಲ. ಆಫೀಸ್ಗೆ ಹೋಗಿ ಸೀರಿಯಲ್ ಹಾಕೋದು, ಅಲ್ಲಿಂದ ಅವ್ರು ಎಲ್ಲಿಗೆ ಹೇಳ್ತಾರೋ, ಎಲ್ಲ ಲ್ಯಾಂಡ್ ಲೈನ್ ಮುಖಾಂತರ ಅಲ್ವಾ, ಅವ್ರು ಎಲ್ಲಿಗೆ ಹೇಳ್ತಾರೋ ಅಲ್ಲಿಗೆ ಹೋಗೋದೆ. ಅವಾಗಿನ ಕಾಲ ಇತ್ತು, ಅವಾಗೆಲ್ಲ ವಾಟ್ಸಪ್ ಗಿಟ್ಸಪ್ ಅವೆಲ್ಲ ಏನೂ ಇರಲಿಲ್ಲ. ಲೊಕೇಶನ್ ಪೊಕೇಶನ್ ಅದು ಆಫೀಸ್ಗಳಲ್ಲಿರೋ ಮ್ಯಾಪ್ ಇರೋವು ಆ ಚಾಟಲ್ಲೇ ನೋಡ್ಕೊಂಡು ಓಡಿಸ್ತಾ ಇದ್ದಿದ್ದು. ಆಮೇಲೆ ಯಾವುದೇ ಊರಿಗೆ ಹೋಗ್ಬೇಕಂದ್ರೂ ನಾವು ಕೇಳ್ಕೊಂಡು ಪ್ರತಿಯೊಬ್ಬರು ಅಷ್ಟೇ. ಅವಾಗೆಲ್ಲ ಏನು ಮಾಡ್ತೀವಿ, ಪ್ರತಿಯೊಂದು ಗಾಡಿಯಲ್ಲೂ ಲಾಂಗ್ ಓಡಿಸೋ ಗಾಡಿಯಲ್ಲಿ ಡಬಲ್ ಡ್ರೈವರು ಕ್ಲೀನರ್ ಕಂಪಲ್ಸರಿ ಇರೋರು, ಮತ್ತು ಸಿಂಗಲ್ ಹತ್ತತ್ರ ಓಡಿಸೋರಲ್ಲ, ಡ್ರೈವರು ಕ್ಲೀನರ್ ಇಬ್ಬರು ಇದ್ದೇ ಇರೋರು. ಒಬ್ಬರೇ ಡ್ರೈವರ್ ಒಬ್ಬರೇ ಆವಾಗಿನ ಕಾಲದಲ್ಲಿ ಯಾವುದೇ ಕಾರಣಕ್ಕೂ ಹೋಗ್ತಿರ್ಲಿಲ್ಲ. ಅದು ಎಲ್ಲೇ ಆಗಲಿ ಕ್ಲೀನರ್ ಇಲ್ಲದೆ ಎಲ್ಲೇ ಆಗಲಿ ಆಗಿನ ಕಾಲದಲ್ಲಿ ಹೋಗ್ತಿರ್ಲಿಲ್ಲ. ನನ್ನ ಅನಿಸಿಕೆ ನಾನಂತೂ 2008 8 ನನ್ನ ಜೊತೆ ಕ್ಲೀನರ್ ಇದ್ದರು. 8 ಈ ಕಡೆ ಕ್ಲೀನರ್ ಇಲ್ಲ, 2008 ಈ ಕಡೆ ಕ್ಲೀನರ್ ಇಲ್ಲದೆ ಸಿಂಗಲ್ ಆಗಿ ಓಡಿಸ್ತಾ ಇರೋದು. ಅಲ್ಲಿವರೆಗೂ ಕ್ಲೀನರ್ ಇದ್ದರು. ಎಲ್ಲೇ ಹೋಗ್ಬೇಕಾದ್ರೂ ಅಷ್ಟೇ, ಬಿಲ್ ತಗೊಂಡಾಗ ಅಡ್ರೆಸ್ ಊರಿಗೆ ಹೋಗ್ಬಿಟ್ರೆ ಬಿಲ್ ತಗೊಂಡು ಅಡ್ರೆಸ್ ಕೇಳೋದು, ಅಲ್ಲಿ ಊರ್ನವರೆಲ್ಲ ಹೇಳೋರು ಹಂಗೆ ಹೋಗಿ ಹಿಂಗೆ ಹೋಗಿ ಹಿಂಗೆ ಕೇಳ್ಕೊಂಡೆ. ಲೊಕೇಶನ್ ಯಾವ ಲೊಕೇಶನ್ ಇಲ್ಲ ಏನಿಲ್ಲ, ಹಂಗೆ ಕೇಳ್ಕೊಂಡೆ ಹೋಗ್ತಿದ್ದಿದ್ದು ನಮ್ಮ ಕಾಲದಲ್ಲಂತೂ. ಆಮೇಲೆ ಒಂದ್ಸಲಿ ಬರೀ ಅವಾಗ ಸ್ಟಾರ್ಟಿಂಗ್ ಎಸ್ಟಿಡಿ ಬೂತಿತ್ತು, ಅದಾದಮೇಲೆ ಕಾಯಿನ್ ಬಾಕ್ಸ್ಗಳು ಬಂತು. ಕಾಯಿನ್ ಬಾಕ್ಸ್ಗಳು ಕಾಯಿನ್ ಹಾಕೋದು ಫೋನ್ ಮಾಡೋದು ಇದೇ ಬಂತು. ಆಮೇಲೆ 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 ಫಸ್ಟು ಅಲ್ಲಿ ನೋಕಿಯಾ ಫೋನ್ಗಳು ಬರ್ತಾಯಿದ್ವು. ಆಮೇಲೆ ರಿಲಯನ್ಸ್ನವರು 501 ಫೋನ್ ಬಿಟ್ಟರು. ಅಲ್ಲಿಂದ ಆ ಕಡೆ ಪ್ರತಿಯೊಬ್ಬರ ಕೈಯಲ್ಲೂ ಫೋನ್ ಬರೋಕ್ಕೆ ಶುರುವಾಗಿದ್ದು. ರಿಲಯನ್ಸ್ನವರು 501 ವೈಟ್ ಕಲರ್ ಫೋನ್ ಬಿಟ್ಟಿದ್ರು. ಅದು ನಂತರನೇ ಎಲ್ಲರ ಕಡೆ ಫೋನ್ಗಳು ಬರೋಕ್ಕೆ ಶುರುವಾಗಿದ್ದು. ನಮ್ಮ ಇದರಲ್ಲಂತೂ ನಾವು ಅಂತೂ ಬರೀ ಇದು ನೋಡ್ಕೊಂಡೆ ಓಡಿಸ್ತಾ ಇದ್ದಿದ್ದು. ನಾನು ಸ್ಟಾರ್ಟಿಂಗು ಈ ಡಿಪಾರ್ಟ್ಮೆಂಟ್ಗೆ ಬರಬೇಕಾದ್ರೆ ಡೀಸೆಲ್ ರೇಟ್ ಬಂದ್ಬಿಟ್ಟು 15 ಇತ್ತು. ಅವಾಗ ನಮ್ಮ ತಂದೆ ಓಡಿಸಿದ ಗಾಡಿ ಲಾರಿ ಲೈಲ್ಯಾಂಡ್ ಗಾಡಿ 6 ಅವಾಗ 10 ಕಡಿಮೆ, ಅವಾಗ 10 ಕಡಿಮೆ, ಬರೀ 6 ಇದ್ದಿದ್ದು ಅವಾಗಲ್ಲ. 6 ನಮ್ಮದು ಬಂದ್ಬಿಟ್ಟು 210 ಟ್ಯಾಂಕು, 3.5 ಸಾವಿರ ಡೀಸೆಲ್ಗೆ ಫುಲ್ ಟ್ಯಾಂಕ್ ಆಗೋದು.
ಅವಾಗ. ಇವಾಗ 3 ವರ್ಷ ಡೀಸೆಲ್ಗೆ ಏನು ಬರ್ತಿರಲಿಲ್ಲ. 3 ಸಾವಿರ ಹಾಕಿದ್ರೆ ಫುಲ್ ಟ್ಯಾಂಕ್ ಆಗ್ಬಿಡೋ ಟ್ಯಾಂಕು ನಮಗೆ ಯಾವಾಗ್ಲೂ. 3 ಸಾವಿರ ಹಾಕಿದ್ರೆ ಫುಲ್ ಟ್ಯಾಂಕ್ ಹಾಕಿದ್ರೆ ಟ್ಯಾಂಕ್ಗಳು. ಅವಾಗ ಈಗಿನ ಕಾಲದಲ್ಲಿ 3 ಸಾವಿರ ರೂಪಾಯಿಗೆ ಏನು ಬರಲ್ಲ. 15 ರೂಪಾಯಿ ಸ್ಟಾರ್ಟಿಂಗ್ ಡೀಸೆಲ್ ಇದ್ದಾಗ ನಾನು ಡಿಪಾರ್ಟ್ಮೆಂಟ್ ಬಂದಿದ್ದು 1999 ಅಲ್ಲಿಂದ ಇಲ್ಲಿವರೆಗೂ ಜರ್ನಿ ಸಾಗ್ತಾ ಬರ್ತಾ ಇದೆ. ಇನ್ನು ಎಲ್ಲಿವರೆಗೆ ಸಾಗುತ್ತೆ ಅನ್ನೋದಂತೂ ಗೊತ್ತಿಲ್ಲ. 99 ಅಂದರೆ ಈಗ 2024 25 ವರ್ಷ ಆಯಿತು ಈ ಡಿಪಾರ್ಟ್ಮೆಂಟಿಗೆ ಬಂದು. 2001 ಇರಬೇಕು ನಾನು ಡ್ರೈವಿಂಗ್ ಶುರು ಮಾಡಿದ್ದು, ಡ್ರೈವಿಂಗ್ ಬಂದಿದ್ದು. 2 ವರ್ಷ ಕ್ಲೀನರ್ ಕೆಲಸ ನಮ್ಮ ತಂದೆ ಜೊತೆನೇ ಮಾಡಿದ್ದೆ. ಆದರೆ ಆಗಿನ ಕಾಲದಲ್ಲಿ ಹೇಳಬೇಕಂದ್ರೆ ಒಂದು ಡ್ರೈವರ್ಗಳ ಹತ್ರ ಭಾರಿ ಕಷ್ಟಪಡ್ತಿದ್ವಿ ಕ್ಲೀನರ್ಗಳು, ಸುಮಾರು ಜನ ಕ್ಲೀನರ್ಗಳು. ಈಗಿನ ಕಾಲದಲ್ಲಿ ಹಾಗೆ ನಡೆಯಲ್ಲ. ಅವಾಗ ಡ್ರೈವರ್ಗಳು ಸಿಕ್ಕಾಪಟ್ಟೆ ಗ್ಲಾಸು ಕ್ಲೀನಾಗಿ ಒರೆಸಿಲ್ಲ ಅಂದರೆ ಒಡೆಯೋರು, ಡ್ರೈವಿಂಗ್ ಸೀಟ್ ಮೇಲೆ ಕೂತ್ಕೊಂಡ್ರೆ ಒಡೆಯೋರು, ನಿದ್ದೆ ಮಾಡೋಕೆ ಬಿಡ್ತಿರಲಿಲ್ಲ. ಅವ್ರು ಹೇಳಿದಾಗ ನಾವು ಮಲಿಕೋಬೇಕು. ಅವ್ರು 1 ಅವರ್ 2 ಅವರ್ ಬಿಟ್ಟು ಮತ್ತೆ ಎಬ್ಬಿಸಿದಾಗ ಎದ್ದು ಕೂತ್ಕೋಬೇಕು. ಅಷ್ಟೆಲ್ಲ ಹಿಂಸೆ ಕೊಡೋರು, ಅಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಇವತ್ತಿನ ಜೀವನದಲ್ಲಿ 3 ಟೈಮ್ ಹೊಟ್ಟೆ ತುಂಬ ಅನ್ನ ತಿಂತಾ ಇದ್ದೀವಿ. ಒಬ್ಬರು ನಮ್ಮ ಹತ್ರ ಕೆಟ್ಟದಾಗಿ ಒಂದು ಓನರು ಬೆಳ್ ತೋರಿಸಿ ಮಾತಾಡೋಂಗಿಲ್ಲ, ಆ ಥರ ಮಡಿಕೊಂಡಿದ್ದೀವಿ. ಇವಾಗೆಲ್ಲ ಬರ್ತಾರೆ 3 ತಿಂಗಳು 2 ತಿಂಗಳು ಗಾಡಿಯಲ್ಲಿ ಇರ್ತಾರೆ, ಓಡಿಸ್ತಾರೆ. ಗಾಡಿ ಬಗ್ಗೆ ಏನು ಗೊತ್ತಿರಲ್ಲ. ಗಾಡಿ ಓಡಿಸೋದೊಂದು ಬಿಟ್ಟು ಬಿಟ್ಟರೆ ಬೇರೆ ಏನು ಗೊತ್ತಿರಲ್ಲ. ಎಲ್ಲರಿಗೂ ಅಲ್ಲ, ಕೆಲವೊಬ್ರಿಗೆ ಗೊತ್ತಿರ್ತದೆ, ಕೆಲವೊಬ್ರಿಗಂತೂ ಗೊತ್ತಾಗಲ್ಲ. ಬರೀ ಗಾಡಿ ಓಡಿಸೋದಷ್ಟೇ ಗೊತ್ತು, ಗಾಡಿ ಏನೇ ರಿಪೇರಿ. ನಾವು ಈ ನನ್ನ ಅನಿಸಿಕೆ ಪ್ರಕಾರ ಈಗ ನಾವು ಗಾಡಿ ಏನೇ ರಿಪೇರಿ ಆದರೂ ಒಂದು ಸಣ್ಣ ಪುಟ್ಟ ಅಂತ ರಿಪೇರಿ ಆದರೂ ಅಲ್ಲೇ ತಕ್ಕ ಮಟ್ಟಿಗೆ ರೆಡಿ ಮಾಡ್ಕೊಂಬ, ಗೇರ್ ಬಾಕ್ಸು, ಇಂಜಿನ್ನು, ಕ್ರೌನ್ ಪಿನಿಯನು ಇವೆಲ್ಲ ಆದರೆ ಅಲ್ಲೇ. ಅದು ಬಿಟ್ಟರೆ ಸಣ್ಣ ಪುಟ್ಟ ಬೇರೆ ಏನೇ ಪ್ರಾಬ್ಲಮ್ ಆದರೂ ತಕ್ಕ ಮಟ್ಟಿಗೆ ರೆಡಿ ಮಾಡ್ಕೊಂಡು ಗಾಡಿ ತಗೊಂಬರೋ ಕೆಪಾಸಿಟಿ ನಮಗಿದೆ. ಯಾಕಂದರೆ ಅವಾಗೆಲ್ಲ ಫಸ್ಟು ಗಾಡಿ ಬಂದಿಷ್ಟನ್ನ ಡ್ರೈವಿಂಗ್ ಯಾರೂ ಕಲಿಸ್ಕೊಡ್ತಿರಲಿಲ್ಲ. ಅವಾಗಿನ ಓನರ್ ಡ್ರೈವರ್ಗಳು, ಡ್ರೈವರ್ ಕ್ಲೀನರು ಒಂದು ಕೆಲಸಕ್ಕೆ ಬಂದ್ಕೊಳ್ಳಿ, ಯಾರೂ ಡ್ರೈವರ್ ಕೆಲಸ ಕಲಿಸ್ಕೊಡ್ತಿರಲಿಲ್ಲ. ಫಸ್ಟು ಗಾಡಿ ಬಗ್ಗೆ ಮಾಹಿತಿ, ಅವಾಗೆಲ್ಲ ಗ್ರೀಸು ಎಲ್ಲ ನಾವೇ ಹೊಡಿಬೇಕಾಗಿತ್ತು. ಇವಾಗೆಲ್ಲ ಏನಿಲ್ಲ, ತಗೊಂಡೆ ನಿಲ್ಸಿರೋ ಸಾಕು, ಅವರೇ ಗ್ರೀಸ್ ಹೊಡೆದ್ಬಿಡ್ತಾರೆ. ಅವಾಗೆಲ್ಲ ನಾವೇ ಹೊಡಿಬೇಕಾಯಿತು. ಪ್ರತಿಯೊಂದು ಗಾಡಿ ಬಗ್ಗೆ ಮಾಹಿತಿಗಳು ಎಲ್ಲ ತಿಳಿಸಿ ಆಮೇಲೆ ಡ್ರೈವಿಂಗ್ ಕಲಿಸ್ಕೊಡೋರು. ಅಲ್ಲಿವರೆಗೂ ಯಾರು 1 ವರ್ಷ ಆದರೂ ಮಿನಿಮಮ್ 1 ವರ್ಷ 1.5 ವರ್ಷ ಅದು ನಮ್ಮ ಮೇಲೆ ಡಿಫೆಂಟ್. ನಾವು ಎಷ್ಟು ಅವ್ರು ಹೇಳ್ಕೊಟ್ಟಂಗೆ ನಾವು ಎಷ್ಟು ಬೇಗ ಇದು ಮಾಡ್ಕೋತೀವ ಅಷ್ಟು ಬೇಗ ಆಮೇಲೆ ಡ್ರೈವಿಂಗ್ ಕಲಿಸ್ಕೊಡೋಕೆ ಶುರು ಮಾಡೋರು. ನಮ್ಮ ತಂದೆ ನಮಗೆ ಹೆಚ್ಚು ಕಮ್ಮಿ 1 ವರ್ಷ ಆದಮೇಲೆ ಅಲ್ಲಿವರೆಗೂ ಎಷ್ಟೋ ಸಲ ಹೊಡೆದಿದ್ದಾರೆ. ಡ್ರೈವಿಂಗ್ ಸೀಟ್ ಗ್ಲಾಸ್ ಒರೆಸ್ಬೇಕಾರೆ ಈಗ ಡ್ರೈವಿಂಗ್ ಸೀಟ್ ಮೇಲೆ ಕೂತ್ಕೊಂಡು ಗ್ಲಾಸ್ ಒರೆಸಿದ್ರೆ ಬಯ್ಯೋರು, ಹೊಡೆದಿದ್ದು ಉಂಟು. ದಿನ ಸಂಜೆ ಆದರೆ ಗಾಡಿ ಶೇಪೆಲ್ಲ ತೊಳಿಬೇಕು, ಗ್ಲಾಸ್ ಎಲ್ಲ ಒರೆಸ್ಬೇಕು, ಕ್ಲೀನಾಗಿ ಇಕ್ಕಬೇಕು. ದಿನ ಬೆಳಗ್ಗೆ ಎದ್ದು ಗಾಡಿ ಕ್ಲೀನ್ ಮಾಡಿ ಕಡ್ಡಿ ಹಚ್ಚಬೇಕು, ಸಾಯಂಕಾಲ ಕಡ್ಡಿ ಹಚ್ಬೇಕು. ಅವಾಗ ಇವಾಗ ನಾವೆಲ್ಲ ಏನಾರು ಅಪ್ಪಿ ತಪ್ಪಿ ಇವಾಗ ಬರೋ ಕ್ಲೀನರ್ಗಳಿಗೆ ಏನಾರು ಹೊಡೆದ್ಬಿಟ್ರೆ ನೀನು ಇಲ್ಲದೆ ನಿಮ್ಮ ಅಪ್ಪ ಇನ್ನೊಬ್ಬ ಅಂತೇಳಿ ಕೆಲಸ ಬಿಟ್ಟು ಹೋಗ್ಬಿಡ್ತಾರೆ. ಇವಾಗ ಅವಾಗಲ್ಲ, ಹಂಗಲ್ಲ, ಎಷ್ಟೇ ಹೊಡೆಸ್ಕೊಂಡ್ರು ಅವ್ರ ಹತ್ರ ಕೆಲಸ ಮಾಡ್ಕೊಂಡು ಕಲ್ತ್ಕೊಂಡಿರೋದಕ್ಕೆ ಇವತ್ತಿಗೆ 3 ಟೈಮು ಅನ್ನ ತಿಂತಾಯಿದ್ವಿ. ಅರ್ಥ ಆಯ್ತಾ ಬ್ರದರ್? ಬನ್ನಿ ಮುಂದೆ ನೆಕ್ಸ್ಟ್ ಪ್ರಶ್ನೆ ಯಾವ್ದಾರೈತ ನೋಡೋಣ. ಇನ್ನೊಂದು ಪ್ರಶ್ನೆ ಏನಪ್ಪ ಆಯ್ತಂದ್ರೆ, ಬ್ರದರ್ ನೀವು ಲಾರಿಗೆ ಹೈಟ್ ಲೋಡ್ ಮಾಡಿದಾಗ ನೀವು ಏನು ಸ್ಪೀಡು ಓಡಿಸ್ತೀರಾ, ಮತ್ತು ಟರ್ನಿಂಗಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ, ಮತ್ತು ನಿಮಗೆ ಸ್ವಲ್ಪ ಭಯ ಆಗುತ್ತೆ ಅಲ್ವಾ ಅಂತ ಪ್ರಶ್ನೆ ಹಾಕಿದ್ದೀರಾ. ಬ್ರದರ್ ಅದು ಯಾವ ಡ್ರೈವರ್ಗೂ ಆಗಲ್ಲ. ಯಾಕಂದರೆ ನಾವು ಸ್ಟಾರ್ಟಿಂಗು ಫಸ್ಟು ಹೈಟ್ ಲೋಡ್ ಓಡಿಸೋದು ಸ್ವಲ್ಪ ಭಯ ಆಗುತ್ತೆ ಫಸ್ಟ್ ಓಡಿಸ್ಬೇಕಾದ್ರೆ. ಆಮೇಲೆ ಅದು ಓಡಿಸ್ತಾ ಇದ್ದಾಗ ಅಭ್ಯಾಸ ಆಗ್ಬಿಡ್ತವೆ. ನಮಗಂತೂ ನಾನು ಸುಮಾರು 2004, 2005, 2006 ಈ 3 ಬಂದ್ಬಿಟ್ಟು ಡೆಲ್ಲಿ ಲೈನ್ ಪಟಾಕಿ ಮತ್ತು ಬೆಂಕಿಪಟ್ಟಣ ಹೊಡಿತಿದ್ದೆ. ಅದು ಲೋಡ್ ಹೋಯ್ತಾ ಹೋಯ್ತಾ ಹಿಂಗೆ ಕ್ರಾಸ್ ಅಗ್ಲಕ್ಕೆ ಬರೋದು ಹೈಟ್ ಲೋಡ್. ಅವಾಗಿಂದನೂ ಓಡಿಸಿ ಅಭ್ಯಾಸ, ಮತ್ತು ಪಟಾಕಿ ಅಷ್ಟೇ ಸಿಕ್ಕಾಬಿಟ್ಟು ಹೈಟ್ ಹೋಗೋದು ಅವಾಗಿಂದ ಅದು ಅಭ್ಯಾಸ. ಮತ್ತು ನಮ್ಮ ಗಾಡಿಗಳಲ್ಲಿ ಈ ಗಾಡೀಲಿ ಭತ್ತ ಎಲ್ಲ ಹೊಡಿತೀವಿ, ಎಲ್ಲ ಹೈಟ್ ಹೊಡೋದು ಅಭ್ಯಾಸ. ಏನಪ್ಪ ಅಂದರೆ ಹೈಟ್ ಲೋಡ್ ತುಂಬಿದಾಗ ಒಂದು ಸ್ವಲ್ಪ ಟರ್ನಿಂಗ್ಗಳಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಅಷ್ಟೇ. ಅದೊಂದು ಬಿಟ್ಬಿಟ್ರೆ ನೀನು ಈ ಬೈಟ ಲೋಡ್ಗೆ ಹೆಂಗೆ ಬೇಕಾದ್ರೆ ಟರ್ನಿಂಗ್ ಹೋಗಿ ಎಳ್ಕೊಂಡು ಹೋಯ್ತಾ ಇರ್ಬೋದು. ಅದೇ ಹೈಟ್ ಲೋಡ್ಗೆ ಹಂಗೆ ಎಳೆಯೋಕ್ಕಾಗಲ್ಲ. ಸಡನ್ನಾಗಿ ಟರ್ನಿಂಗ್ ಸ್ವಲ್ಪ ಜಾಸ್ತಿ ಇದ್ದರೆ ಏನು ಮಾಡೋಕ್ಕಾಗಲ್ಲ, ಗಾಡಿ ಅಪ್ಸೈಡ್ ಆಗಿಬಿಡ್ತವೆ. ಹಂಗಾಗಿ ಆದಷ್ಟು ಟರ್ನಿಂಗ್ಗಳಲ್ಲಿ ಹೈಟ್ ಲೋಡ್ ತುಂಬಿದಾಗ ಏನಿಲ್ಲ, ಎಷ್ಟು ಸ್ಪೀಡ್ ಬೇಕಾದ್ರೂ ಓಡಿಸ್ಬೋದು. ಅದು ನಮ್ಮ ಕೆಪಾಸಿಟಿ, ನಮಗೆ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇದ್ದರೆ ಎಷ್ಟು ಸ್ಪೀಡ್ ಬೇಕಾದ್ರೆ ಓಡಿಸ್ಬೋದು ಹೈಟಲ್ಲಿ. ಆದರೆ ನಮ್ಮ ಕೆಪಾಸಿಟಿ ಮೇಲೆ ಬೀಳುತ್ತೆ ಓಡಿಸೋರ ಕೆಪಾಸಿಟಿ ಮೇಲೆ. ಸ್ವಲ್ಪ ಟರ್ನಿಂಗ್ಗಳಲ್ಲಿ ನಮಗೆ ಗೊತ್ತಿರೋ ರೋಡ್ ಆದರೆ ಹೆಂಗೆ ಬೇಕಾದ್ರೂ ಓಡಿಸಿ, ಗೊತ್ತಿಲ್ಲದೆ ರೋಡ್ ಹೊಸ ರೋಡ್ ಹೋಗ್ತೀವಿ ಅಂದರೆ ಒಂದು ಲಿಮಿಟ್ ಸ್ಪೀಡಲ್ಲಿ ಓಡಿಸಿ. ಟರ್ನಿಂಗ್ಗಳು ಸಡನ್ನಾಗಿ ಬಂದಾಗ ಸ್ವಲ್ಪ ಕಂಟ್ರೋಲ್ ಮಾಡಿ ಸ್ಲೋ ಮಾಡಿ ಟರ್ನಿಂಗ್ ಕಟ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಅದು ಬಿಟ್ಟರೆ ಬೇರೆ ಏನಾಗಲ್ಲ. ನಾನಂತೂ ಹೈವೇಲೆಲ್ಲ ಮಾಮೂಲಿ ಏನು ಸ್ಪೀಡ್ ಹೊಡಿತೀನೋ 60, 70, 80 ಏನು ಸ್ಪೀಡ್ ಹೊಡಿತೀನೋ ಅಷ್ಟೇ ಸ್ಪೀಡ್ ಹೊಡಿತೀನಿ. ನಾನಂತೂ ಬೈಟ್ ಲೋಡ್ ಐತೆ ಅಂತ ಕಮ್ಮಿ ಮಾಡಲ್ಲ. ಒಟ್ಟಿನಲ್ಲಿ ಟರ್ನಿಂಗ್ ಒಳಗಂತೂ ಸಿಕ್ಕಾಪಡಿ ಅಂತ ನಮ್ಮ ಕೆಲವು ನಾವು ಈಗ ಎಲ್ಲಿಂದ ಎಲ್ಲಿಗೆ ಮಾಡ್ತೀನಿ ಅಂದರೆ ರೋಡಲ್ಲೆಲ್ಲ ಹೋಗಿರ್ತೀನಿ, ಅಭ್ಯಾಸ ಇರ್ತವೆ. ಈಗ ಭತ್ತ ತುಂಬ್ತೀನಿ ಅಂದರೆ ದಾವಣಗೆರೆ ಜಾಸ್ತಿ ಹೊಡಿತೀನಿ ಹುಣಸ್ಕಿಯಿಂದ. ಎಲ್ಲೆಲ್ಲಿ ಟರ್ನಿಂಗ್ಗಳವೆ ಅಲ್ಲೆಲ್ಲ ಮುದ್ದೆ ಬೇಳ ಊರೊಳಗೆ ಒಂದು ಟರ್ನಿಂಗು ಸ್ವಲ್ಪ ಫುಲ್ಲು ಸ್ಲೋ ಮಾಡಿ ಅಲ್ಲಿ ಟರ್ನ್ ಮಾಡೋದು. ಕೆಲವೊಂದು ಕಡೆ ಇದ್ದಾವೆ ಆ ಥರ ಟರ್ನಿಂಗ್ಗಳೆಲ್ಲ ಫುಲ್ ಸ್ಲೋ ಮಾಡಿ ಕಂಟ್ರೋಲ್ ಮಾಡ್ತೀನಿ. ಮತ್ತು ಚಿತ್ರದುರ್ಗ ಹೊಸ ಬೈಪಾಸು ಅದು ಅಷ್ಟೇ, ಫುಲ್ ಸ್ಲೋ ಮಾಡಿ ಬರೋದು. ಬಂದು ಬಂದಂಗೆ ಎಳ್ಕೊಂಡು ಹೋಗಲ್ಲ ಅದು. ಟರ್ನಿಂಗ್ಗಳಲ್ಲಿ ಮಾತ್ರ ಕೆಲವೊಂದು ಟರ್ನಿಂಗ್ಗಳಲ್ಲಿ ಮಾತ್ರ ಲಿಮಿಟ್ ಸ್ಪೀಡಲ್ಲಿ ಬಂದರೆ ಏನೂ ಆಗಲ್ಲ.
ಭಯ ಅಂತೂ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಯಾಕಂದರೆ ಹೈಟ್ ಲೋಡು ಬೈಟ ಲೋಡು ಎಲ್ಲ ಒಂದೇ ಹೋಗುತ್ತೆ ಗಾಡಿ. ಹೈಟ್ ಲೋಡಲ್ಲಿ ಒಂದು ಸ್ವಲ್ಪ ಫ್ರೀಯಾಗಿ ಹೋಗುತ್ತೆ ಗಾಡಿ, ಬೈಟ ಲೋಡಾಗಂತ ಸ್ವಲ್ಪ ಅದಿಮ್ಕೊಂಡಿರ್ತಾವಲ್ಲ ಸ್ವಲ್ಪ ಫ್ರೀಯಾಗಿ ಹೋಗಲ್ಲ. ಹೈಟ್ ಲೋಡಾಗ ಫುಲ್ ಫ್ರೀಯಾಗಿ ಹೋಗುತ್ತೆ. ಒಟ್ಟಿನಲ್ಲಿ ಟರ್ನಿಂಗಲ್ಲಿ ಮಾತ್ರ ನೋಡ್ಕೊಂಡು ನಿಧಾನಕ್ಕೆ ಕಟ್ ಮಾಡಬೇಕಷ್ಟೇ, ಅದು ಬಿಟ್ಟರೆ ಭಯ ಭಯ ಏನೂ ಆಗಲ್ಲ. ಗೊತ್ತಾಯ್ತಾ ಬ್ರದರ್? ಬನ್ನಿ ನೋಡೋಣ.